ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ರೀತಿ ರುಚಿಯಾಗಿರುವಂಥ ಒಂದು ಗರಿಗರಿಯಾದ ಸ್ನ್ಯಾಕ್ಸನ್ನು ನಿಮಿಷದಲ್ಲೇ ತಯಾರಿಸ್ಬೋದು ನೀವು. ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿದ್ದೀನಿ. ನಂತರ ಇಲ್ಲಿ 1/2 ಕಪ್ ಆಗುವಷ್ಟು ನಾನು ಮೆಂತೆ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಮೆಂತೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ನಂತರ ನೋಡಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಕಪ್ ಗೋಧಿ ಹಿಟ್ಟಿನಿಂದ ತಯಾರಿಸಿ ಗರಿಗರಿಯಾದ ಸ್ನ್ಯಾಕ್ಸ್ ಮನೆಯವರೆಲ್ಲರೂ ಕೂಡ ತುಂಬನೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಹಾಗೆ ತುಂಬನೇ ಹೆಲ್ತಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಈ ಒಂದು ಸ್ನ್ಯಾಕ್ಸಿಗೆ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟು, 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, 1 ಕಪ್ ಗೋಧಿ ಹಿಟ್ಟು, 2 ಕಪ್ ಟೋಟಲ್ ಆಗಿ ನಾನು 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ 1/2 ಕಪ್ ನಾವು ರವೆನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಇರುತ್ತಲ್ಲ, ಅದನ್ನು 1/2 ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1/2 ಕಪ್ ಚಿರೋಟಿ ರವೆ. ನಾವು 2 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ 1/2 ಕಪ್ ಚಿರೋಟಿ ರವೆನ ಹಾಕ್ಕೊಳ್ಬೇಕಾಗುತ್ತೆ. 1 ಕಪ್ಪಿನ ಅಳತೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಿಮಗೆ. ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ತುಂಬನೇ ಈಸಿಯಾಗಿ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ತುಂಬನೇ ಟೇಸ್ಟಿ ಇರುತ್ತೆ. ಇದನ್ನು 2 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ, ಈಸಿಯಾಗಿರುವಂತಹ ಮತ್ತು ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ಇದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೀಸ್ಪೂನಲ್ಲಿ 1/2 ಸ್ಪೂನ್ ಆಗುವಷ್ಟು. ನಂತರ ನಾವು ಜೀರಿಗೆ ಪೌಡರ್ನ ಹಾಕ್ಕೊಳ್ಳೋಣ. 1/2 ಸ್ಪೂನ್ ಜೀರಿಗೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡರ್ ಆದರೂ ಹಾಕ್ಕೊಳ್ಬೋದು, ಅಥವಾ ನೀವು ಅಜ್ವೈನ್ ಇರುತ್ತಲ್ಲ ಅಜ್ವೈನ್ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಜೀರಿಗೆ ಪೌಡರ್ ಅಂದರೆ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ನಾವು ಪೌಡರ್ ಮಾಡಿಕೊಂಡು ಒಂಥರ ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋದು. 1 ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸಕ್ಕರೆ ಪೌಡರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡರ್ನ ಉಪಯೋಗಿಸಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಣ್ಣೆ ಬದಲು ಇಲ್ಲಿ ತುಪ್ಪ ಬೇಕಿದ್ರು ಹಾಕ್ಕೊಳ್ಬೋದು, ಅಥವಾ ಕಾಯಿಸಿರುವಂತಹ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಬೆಣ್ಣೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಬೇಕು ಅಂದರೆ ನೀವು ಬೆಣ್ಣೆನೇ ಉಪಯೋಗಿಸ್ಬೋದು. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾವು ಅಜ್ಕಾರದ ಪುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ನಾವು ಈಗ ಫ್ರೈ ಮಾಡಿರೋವಂತಹ ಮೆಂತೆ ಸೊಪ್ಪಿದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೀವಲ್ಲ ಆ ಒಂದು ಸೊಪ್ಪು, ಇದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ. ನೀರೇನು ಹಾಕ್ತಲೇ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮೆಂತೆ ಸೊಪ್ಪಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ನಾವು ಒಂದೇ ಸಲ ನೀರನ್ನು ಹಾಕೋದ್ರಿಂದ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಈ ಒಂದು ಸ್ನ್ಯಾಕ್ಸು ಗರಿಗರಿಯಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಹೀಗೆ ಮಿಕ್ಸ್ ಆಗಿರುವಂತಹ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇದು ಬಿಸಿ ನೀರಲ್ಲ, ಮಾಮೂಲಿ ನಾವು ವಾಟರು ವಾರ್ಮ್ ವಾಟರ್ನ ಉಪಯೋಗಿಸ್ತೀವಲ್ಲ ಅದೇನು ವಾಟರು.
ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಲಸಬೇಕು, ಜಾಸ್ತಿ ತೆಳ್ಳಗಿರಬಾರ್ದು. ನಮಗೆ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ನಮಗೆ, ಜಾಸ್ತಿ ತೆಳ್ಳಗಿರಬಾರ್ದು. ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ, ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನಾವು ರೆಸ್ಟಿಗೆ ಬಿಟ್ಬಿಡಬೇಕು. ಸೊ ನಾವು ಇದಕ್ಕೆ ರವೆ ಹಾಕಿರೋದ್ರಿಂದ ಇದನ್ನು ರೆಸ್ಟಿಗಂತೂ ಒಂದು 10 ನಿಮಿಷ ಬಿಡಲೇಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ 4 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. 3 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ಸ್ಪೂನ್ ನಾವು ಹಿಟ್ಟನ್ನು ಉಪಯೋಗಿಸಿದರೆ 3 ಟೇಬಲ್ಸ್ಪೂನ್ ಎಣ್ಣೆನೂ ಕೂಡ ಉಪಯೋಗಿಸ್ಬೇಕಾಗುತ್ತೆ. ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂತಂದರೆ ಇನ್ನೊಂದು ಸ್ಪೂನು ಹಾಕ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ. ಸ್ವಲ್ಪನೂ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿರೋಂತಹ ಒಂದು ಕಾರ್ನ್ಫ್ಲೋರನ್ನು ಒಂದು ಸೈಡ್ ನಾವು ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ಈಗ 10 ನಿಮಿಷ ಆಗಿದೆ. ಓಕೆ, ಹಿಟ್ಟನ್ನು ನಾವು ಕಲಸಿಟ್ಟು 10 ನಿಮಿಷ ಆಗಿದೆ. 10 ನಿಮಿಷ ಆದ ನಂತರ ನಾವು ಈ ಥರ 1-2 ಸೆಕೆಂಡ್ ಇದನ್ನು ಕೈಯಿಂದನೇ ನಾದ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಹಿಟ್ಟನ್ನು ನಾವು ತಗೊಂಡು ಈ ರೀತಿ ರೌಂಡಾಗಿ ಅದನ್ನು ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಂಡ ನಂತರ ನೋಡಿ, ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಒಂದು ಮಣೆ ಮೇಲೆ. ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ, ಆ ಮಣೆ ತೊಗೊಂಡಿದ್ದೀನಿ ನಾನು. ನಂತರ ಈಗ ಹಿಟ್ಟನ್ನು ಈ ರೀತಿ ಇಟ್ಟು ಲಟ್ಟಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ನಮಗೆ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಬೇಡ. ಚಪಾತಿ ಲಟ್ಟಿಸ್ತೀವಲ್ಲ ಅಷ್ಟು ತೆಳ್ಳಗೆ ಬೇಡ. ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸಿದ್ದಾಗಿದೆ. ಸೊ ಇವಾಗ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಆ ಒಂದು ಮಿಶ್ರಣನ ಇದರ ಮೇಲೆ ನಾವು ಸ್ಪ್ರೆಡ್ ಮಾಡಬೇಕು. ಈಗ ನೋಡಿ, ಕೈಯಿಂದನಾದರೂ ಹಚ್ಚಿ ಅಥವಾ ಸ್ಪೂನಿನಿಂದನಾದರೂ ಹಚ್ಚಬೋದು ನೀವು. ನೋಡಿ, ಈ ರೀತಿ ಸ್ವಲ್ಪ ಹಾಕ್ಕೊಂಡ ನಂತರ ಕೈಯಿಂದ ನಾನು ಸ್ಪ್ರೆಡ್ ಮಾಡ್ತಾ ಹೋಗ್ತಿದ್ದೀನಿ. ಹೀಗೆ ಈ ಎಲ್ಲ ಪ್ರೊಸೀಜರ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಾಡುವಂತಹ ಒಂದು ಈ ಸ್ನ್ಯಾಕ್ಸ್ ಅಂತೂ ಫೇಲ್ ಆಗೋ ಚಾನ್ಸೇ ಇರಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು 2 ತಿಂಗಳು ಸ್ಟೋರ್ ಮಾಡಿಟ್ರೂ ಕೂಡ ಇದು ಕ್ರಿಸ್ಪಿಯಾಗಿರುತ್ತೆ, ಯಾವುದೇ ಕಾರಣಕ್ಕೂ ಮೆತ್ತಗಾಗೋದಿಲ್ಲ. ಗೋಧಿ ಹಿಟ್ಟಿನಿಂದ ತಯಾರಿಸಿ ಗರಿ ಗರಿಯಾದ ಸ್ನ್ಯಾಕ್ಸ್ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಮೆಂತೆ ಸೊಪ್ಪನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಹಾಕೋದ್ರಿಂದ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರನೇ ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಸ್ಪ್ರೆಡ್ ಮಾಡಿದ ನಂತರ ಮೇಲ್ಗಡೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ. ನಂತರ ಇವಾಗ ಇದನ್ನು ನಾವು ಮಡಚ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಡಚ್ಕೋಬೇಕು. ಹೀಗೆ ಇದನ್ನು ಫೋಲ್ಡ್ ಮಾಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ.
ನಂತರ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಗ ಮತ್ತೆ ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿಯೇ ಲಟ್ಟಿಸ್ಕೋಬೇಕು ಉದ್ದುದ್ದವಾಗಿ. ಸುಮಾರು ಟೈಪಲ್ಲಿ ಸುಮಾರು ಥರ ಸ್ನ್ಯಾಕ್ಸ್ಗಳನ್ನು ನಾವು ಮಾಡ್ತಿರ್ತೀವಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ನ್ಯಾಕ್ಸ್ಗಳನ್ನು ತಯಾರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಖಂಡಿತ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಮತ್ತೆ ನಾನು ಕಾರ್ನ್ಫ್ಲೋರ್ ಮಿಶ್ರಣ ಇತ್ತಲ್ಲ ಅದನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೀಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ಮಾಡಿದ ನಂತರ ಮತ್ತೆ ನಾವು ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈಗ ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಡಚ್ಕೊಳ್ಳೋಣ. ಇಷ್ಟೇ. ಹೀಗೆ ಮಡಚಿದ ನಂತರ ಮತ್ತೆ ಇದನ್ನು ಲಟ್ಟಿಸ್ಕೋಬೇಕು. ಹೀಗೆ ಮಡಚಿ ನಂತರ ಮತ್ತೆ ನಾವು ಉದ್ದುದ್ದವಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಹೀಗೆ ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಳ್ಳೋಣ. ಹೀಗೆ ಪೀಸ್ ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಅರ್ಧ ಇಂಚು ಗ್ಯಾಪ್ ಇಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ನಾವು ಫಸ್ಟು ಕಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡುವಂತಹ ಗರಿ ಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಸೊ ನೋಡ್ಬೋದು ಇಲ್ಲಿ ಈ ಥರ ನಮಗೆ ಈ ಒಂದು ಸ್ನ್ಯಾಕ್ಸ್ ಬಂದಿರುತ್ತೆ. ಈ ಥರ ಫಸ್ಟು ಬಿಡಿಸಿ ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಅನಂತರ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ನಾವು ಈ ಒಂದು ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಜಾಸ್ತಿ ಎಣ್ಣೆನ ಉಪಯೋಗಿಸಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಆಯಾ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಮಾತ್ರ ಆಯಿಲ್ನ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಬೇಯಿಸಿರೋಂತಹ ಎಣ್ಣೆ ಮತ್ತೆ ನಾವು ಅದನ್ನು ಊಟಕ್ಕೆ ಬಳಸೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಸ್ವಲ್ಪ ಇದ್ದರೆ ಯಾವುದಕ್ಕಾದರೂ ಹಾಕಿ ನಾವು ಅದನ್ನು ಖಾಲಿ ಮಾಡ್ಕೋಬೋದು. ಜಾಸ್ತಿ ಇದ್ದರೆ ಅದೇ ಎಷ್ಟೋ ದಿನ ಆಗುತ್ತೆ. ಸೊ ಹಾಗಾಗಿ ಡೀಪ್ ಫ್ರೈ ಮಾಡಬೇಕಾದ್ರೆ ಅದೊಂದು ಅಂಶನ ಮೈಂಡಲ್ಲಿ ಇಟ್ಕೊಂಡು ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಯಾವುದೇ ಆಗಲಿ, ಬೋಂಡಾ, ಬಜ್ಜಿ, ಯಾವುದನ್ನೇ ಮಾಡಬೇಕು ಅಂದ್ರೂ ಎಣ್ಣೆನ ಕಮ್ಮಿ ಉಪಯೋಗಿಸ್ಬೇಕು. ನೋಡಿ, ಈ ರೀತಿ ಅದೇ ತಾನಾಗಿಯೇ ಮೇಲೆ ಉಬ್ಬಿ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಟರ್ನ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಮುಟ್ಟಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಫ್ರೈ ಆಗಿದೆ. ಸೊ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ನೀವೇನೇನೋ ಮಾಡೋಕ್ಕೆ ಹೋಗೋದು ಬೇಡ, ತಾನಾಗಿಯೇ ಅದು ಒಂದು ಶೇಪಾಗಿ ಬರುತ್ತೆ. ಈಗ ಆಗಿದೆ. ಸೊ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ತೆಗೆದಿಟ್ಕೊಳ್ಳೋಣ. ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಆರೋಗ್ಯಕರವಾಗಿರುವಂತಹ, ಅದು ಮೆಂತೆ ಸೊಪ್ಪನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ಗರಿಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸು. ಸೊ ಈ ಒಂದು ಸ್ನ್ಯಾಕ್ಸು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಒಂದು ಇದನ್ನು ಮುರಿದು ಕೂಡ ತೋರಿಸ್ತೀನಿ. ನೋಡಿ, ಎಷ್ಟು ವೀಟ್ ಫ್ಲೋರ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.